ನೀಲಿ ಕಲರ್ ಚೀಲ ಒಂದು ಸುಳ್ಳನ್ನ ಪದೇ 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 ಸತ್ಯ ಅಂತ ಹೇಳಿದ್ರೆ ಅದು ಸತ್ಯವಾಗಿ ಪರಿಣಮಿಸುತ್ತೆ. ಅವರೆಲ್ಲ ಟೌನ್ ಏರಿಯಾ ಇರುತ್ತೆ, ಅಲ್ಲಿ ಬಿಟ್ಟು ಹೋತ ಪ್ರಿಯ ವೀಕ್ಷಕರೇ, ಈ ವಾಹಿನಿಯಲ್ಲಿ ಪ್ರಸಾರವಾಗುವ ವಿಡಿಯೋಗಳು ಯಾವುದೇ ಧರ್ಮ ಜಾತಿ ವ್ಯಕ್ತಿಯನ್ನು ಪ್ರತಿನಿಧಿಸುವುದಿಲ್ಲ ಹಾಗೂ ಯಾವುದೇ ಧರ್ಮ ಜಾತಿಯ ವಿರುದ್ಧವೂ ಅಲ್ಲ. ಈ ವಾಹಿನಿಯ ವಿಡಿಯೋ ಮೂಲಕ ಯಾವುದೇ ವೈಯಕ್ತಿಕ ನಂಬಿಕೆ ಹಾಗೂ ಭಾವನೆಗಳಿಗೆ ಧಕ್ಕೆ ತರುವ ಉದ್ದೇಶವಿರುವುದಿಲ್ಲ. ಒಂದು ವೇಳೆ ಮೇಲ್ಕಂಡ ಯಾವುದೇ ವಿಚಾರಕ್ಕೆ ಧಕ್ಕೆ ಬಂದಲ್ಲಿ ಅದು ನಮ್ಮ ಉದ್ದೇಶವೂ ಅಲ್ಲ, ನಾವು ಜವಾಬ್ದಾರರು ಅಲ್ಲ. ಈ ವಿಡಿಯೋಗಳ ನಿಜವಾದ ಉದ್ದೇಶ ಸಮಾಜದಲ್ಲಿನ ಮೂಢನಂಬಿಕೆಗಳನ್ನು ಹೋಗಲಾಡಿಸಿ ದೇವರು ಹಾಗೂ ಧರ್ಮದ ಹೆಸರಿನಲ್ಲಿ ಸಾರ್ವಜನಿಕರಿಗೆ ಮೋಸ ಮಾಡುವ ವ್ಯಕ್ತಿಗಳ ನಿಜ ಸ್ವರೂಪವನ್ನು ಬಯಲಿಗೆಳೆಯುವುದಷ್ಟೇ. ನೀಲಿ ಕಲರ್ ಚೀಲ ಇಷ್ಟಾಗಲೇ ಇದೆ. ಎಲ್ಲಿ ಬಿಡ್ತಾರೆ? ಟೌನ್ ಏರಿಯಾ ಇರುತ್ತೆ, ಅಲ್ಲಿ ಬಿಟ್ಟು ಹೋಗ್ತಾರೆ. ದೊಡ್ಡ ಟೌನ್ ಏರಿಯಾ ಅಂದ್ರೆ ಎರಡು ಬಿಡ್ತಾರೆ. ಯಾವ್ದು ಕರನ ಇವನ್ನ? ಮರಿ ಮರಿ ಅದು ಮರಿ. ಎಷ್ಟು ದೊಡ್ಡ ಇರ್ತಾವ? ಬತ್ತ 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 ಗಾಳಿಗೆ ಉಬ್ಕಂತ ಹೋಗ್ತದೆ. ಒಂದು ಸುಳ್ಳನ್ನ ಪದೇ 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 ಸತ್ಯ ಅಂತ ಹೇಳಿದ್ರೆ ಅದು ಸತ್ಯವಾಗಿ ಪರಿಣಮಿಸುತ್ತೆ. ಒಂದು ಸತ್ಯವನ್ನ ಪದೇ 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 ಸುಳ್ಳು 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 ಅಂತ ಹೇಳಿ ಮನಸ್ಸಿನ ಆಳಕ್ಕೆ ಹೊಕ್ಕಿದಾಗ ಅದು ಸುಳ್ಳಾಗಿ ಪರಿವರ್ತನೆ ಆಗುತ್ತೆ. ಒಂದು ಸ್ಥಳದಲ್ಲಿ ಅವನಿಗೇನೂ ಗೊತ್ತಿಲ್ಲ, ಆ ಸ್ಥಳದಲ್ಲಿ ಹೋಗ್ತಾ ಇರ್ತಾನೆ. ಅನಿರೀಕ್ಷಿತವಾಗಿ ಯಾವುದೋ ವ್ಯಕ್ತಿ ಬಂದು ಆ ಸ್ಥಳದಲ್ಲಿ ದೆವ್ವ ಇದೆ, ಭೂತ ಇದೆ, ನನಗೆ ಆ ಕಾಣಿಸ್ಕೊಳ್ತು, ಈ ಕಾಣಿಸ್ಕೊಳ್ತು, ಹಿಂದುಗಡೆಯಿಂದ ಬಂತು ಅಂತ ಹೇಳಿದ್ರೆ, ಇನ್ನೊಂದ್ಸಲ ಅದೇ ಸ್ಥಳಕ್ಕೆ ಬಂದ ಆ ಧೈರ್ಯವಂತ ವ್ಯಕ್ತಿಯು ಕೂಡ ಅದಿದೇನು ಅಂತ ಹೇಳಿ ಪ್ಯಾನಿಕ್ ಡಿಸಾರ್ಡರ್ಗೆ ತುತ್ತಾಗ್ತಾನೆ. ಇದು ಮನಸ್ಸಿನ ಭಾವನೆಗಳಿಗೆ ಬಿಟ್ಟ ವಿಷಯ. ಇಂದು ಇಡೀ ಜಗತ್ತು ಒಂದು ವೈರಸ್ಸನ್ನು ಹೊಡೆದೋಡಿಸ್ಲಿಕ್ಕೆ, ವೈರಸ್ಸು ನಮ್ಮನ್ನು ಅಟ್ಯಾಕ್ ಮಾಡ್ತಾ ಇದೆ, ಸಾವಿನ ನೆರಳಿನ ದವಡೆಯಲ್ಲಿ ಬದುಕನ್ನು ಕಟ್ಕೊಳ್ತಾ ಇದೆ. ಯಾವ ಕ್ಷಣದಲ್ಲಿ ಬಂದು ನಮ್ಮ ಅಟ್ಯಾಕ್ ಮಾಡುತ್ತೋ, ಹೇಗೆ ಬಂದು ಅಟ್ಯಾಕ್ ಮಾಡುತ್ತೋ, ಜೀವವನ್ನು ಉಳಿಸ್ಕೊಳ್ಳೋದ್ರಲ್ಲಿ ಭಯದ ವಾತಾವರಣದಲ್ಲಿ ಆ ನೆರಳಿನಲ್ಲಿ ಬದುಕನ್ನು ಕಟ್ಟಿಕೊಳ್ತಾ ಇದೆ. ಮಾಧ್ಯಮಗಳಲ್ಲಿ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಇದೊಂದು ರೀತಿಯ ಭಯಾನಕ ಭಯವನ್ನು ಉಂಟು ಮಾಡುವಂಥ, ಪ್ರೇರಣೆಗಳನ್ನು ಕೊಡುವಂಥ ಅನೇಕ ಹೇಳಿಕೆಗಳು, ಚಿತ್ರಣಗಳು ಪದೇ ಪದೇ ನಮ್ಮ ಮನಸ್ಸಿನ ಮೇಲೆ ದುಷ್ಪರಿಣಾಮವನ್ನು ಉಂಟು ಮಾಡ್ತಾ ಇದೆ. ಜನ ಕಣ್ಕೂಡ್ಲೆ ಪಕ್ಕನ ಪೈಸಲ ಮತ್ತೆ ಅದನ್ನ ಹಿಡಿಯೋದ ಹೆಂಗ್? ಕರನ ಇದನ್ನ ಹಿಡಿಯಕ್ ಸಿಕ್ಕುವುದಿಲ್ಲ, ಮುದ್ದಾರ್ಬಿಡಕ್ಕ ಮುಟ್ಟ ಮತ್ತೆ ಈಶಾನ. ಕೊರೋನಾ ಬಗ್ಗೆ ಏನೂ ಗೊತ್ತಿರಲಿಲ್ಲ ವ್ಯಕ್ತಿಗೆ. ಕೊರೋನಾ ಅಂದ್ರೆ ಏನು, ಹೇಗಿರುತ್ತೆ, ಅದರ ಆಕಾರ ಏನು, ಗಾತ್ರ ಏನು, ಏನೂ ಗೊತ್ತಿಲ್ಲ. ಆದರೆ ಇಂತಹ ಸನ್ನಿವೇಶದ ಒಳಗಡೆ ಪದೇ ಪದೇ ಸಾಮಾಜಿಕ ಜಾಲತಾಣಗಳಲ್ಲಿ, ಮಾಧ್ಯಮಗಳಲ್ಲಿ ಮತ್ತು ಜನರಿಂದ ಕೊರೋನಾ ಈ ಆಕಾರದಲ್ಲಿದೆ, ಈ ಬಣ್ಣದಲ್ಲಿದೆ, ಹೀಗೆ ಬಂದು ಒಕ್ಕರಿಸ್ಕೊಂಡ್ಬಿಡುತ್ತೆ ಮತ್ತು ಅದರ ಆಕಾರ ಹಿಂಗೆ ವಿಚಿತ್ರವಾಗಿರುತ್ತೆ, ಟಚ್ ಮಾಡಿದ್ರೆ ಸೇರ್ಕೊಂಡ್ಬಿಡುತ್ತೆ ಅಂತ ಹೇಳಿ ಪದೇ ಪದ ಆ ಚಿತ್ರಣವನ್ನು, ಕೊರೋನಾ ಸಿಂಪ್ಟಮ್ ಏನು ಚಿತ್ರ ಇದೆ ಅದನ್ನು ತೋರಿಸ್ತಾ ತೋರಿಸ್ತಾ ಇದ್ದಾಗ, ನಾವು ಪದೇ 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 ನೋಡ್ತಾ ಇದ್ದಾಗ ದುರ್ಬಲ ಮನಸ್ಸು ಮೀನ್ಸ್ ವೀಕ್ ಮೈಂಡ್, ಭಯದ ಮನಸ್ಸು, ಆತಂಕದ ಮನಸ್ಸು ಇದನ್ನು ನೋಡ್ತಾ ನೋಡ್ತಾ ಹೇಳಿ ಅದರೊಳಗಡೆ ಸ್ಟೋರೇಜ್ ಆದಾಗ ಭಯಕ್ಕೆ ತುತ್ತಾಗುತ್ತೆ. ಅದನ್ನ ಅಲ್ಲಿ ಹುಣ್ಣಿನ ಹೊಡೆದಾರೆ. ಅದು ನೋಡಕ್ಕೆ ಯಾವ ಥರ ಇರ್ತಿತ್ತು ಕರೋನ? ಅದು ನೋಡಕ್ ಹೆಂಗ ಇರ್ತಿತ್ತ? ಮುಟ್ಟಿಗೆ ಹಿಂಗ ಹೊರಲಲ್ಲ ಇರುತ್ತೆ, ಕಬ್ರು ಕಬ್ರು ಕಬ್ರು. ಹಾ 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 ಸಣ್ಣದರು ಹರೆ ಹರೆ ಅವ್ರಿಗ್ ಮದ್ದು ಬಿಟ್ಕಂತ ಹೋಗ್ತಾರೆ. ಅಲ್ಲ ಏನ್ ಹಿಡಿಯಕಾಗಲ್ಲ, ಚೀಲ ಗೀಲ ಬಲೆ ಗಿಲೆ ಹಾಕಿ. ಅದ್ ನಮ್ಗೆ ಏನ್ ಮಾಡ್ತಿತ್ತು? ಬಂದ ನಮಗ್ ಕೊಂದ್ರೆ ಹೆಂಗ ವಿಷ ಬಿಡುತ್ತಂತ. ಪದೇ ಪದೇ ಆ ಚಿತ್ರವನ್ನು ನೋಡಿದಂತಹ ವ್ಯಕ್ತಿ ಎಲ್ಲಿ ಬಂದು ಒಕ್ಕರಿಸ್ಕೊಳುತ್ತೋ ಕೊರೋನಾ ಅಂತ ಹೇಳಿ ಅವನಿಗೆ ಭಯದ ಒಳಗಡೆನೆ ಜೀವವನ್ನು ತಳ್ತಾ ಇದ್ದಾನೆ, ಬದುಕನ್ನು ಕಟ್ಕೊಳ್ತಾ ಇದ್ದಾನೆ. ಆಗ ತಕ್ಷಣಕ್ಕೆ ಭ್ರಮೆಗೊಳಗಾದಂಥ ವ್ಯಕ್ತಿ ನೋಡಿ, ಈ ಚೀಲದಲ್ಲಿ ತಂದಿಲ್ಲಿಟ್ಟೋದ್ರು, ಇದು ಇಷ್ಟಪ್ಪ ಇದೆ, ಪೆಟ್ಟಿಗೆ ಒಳಗಡೆ ಇತ್ತು, ಬಿಟ್ಟೋಗ್ಬಿಡ್ತಾರೆ ಹೊರಗಡೆ ಬೇರೆಯವರು ಬಿಟ್ಟೋಗ್ಬಿಡ್ತಾರೆ ಅಂತ ತನ್ನಷ್ಟಕ್ಕೆ ತನ್ನೇ ಹ್ಯಾಲಿಸಿನೇಷನ್ಗೆ ಒಳಗಾಗ್ತಾನೆ. ಬೇರೆ ದೇಶದವ್ರು ಬಿಟ್ಬಿಟ್ರು, ಅದು ದೊಡ್ಡ ದೊಡ್ಡ ನಗರಗಳಿಗೆ ಬಿಟ್ಬಿಡ್ತಾರೆ, ಅದಕ್ಕೆ ದೊಡ್ಡ ದೊಡ್ಡ ನಗರಗಳಲ್ಲಿ ಲಕ್ಷಾಂತರ ಜನ ಸಾಯ್ತಾ ಇದ್ದಾರೆ ಅಂತ ಹೇಳಿ ತನ್ನಷ್ಟಕ್ಕೆ ತಾನೇ ಸೃಷ್ಟಿ ಮಾಡ್ಕೊಳ್ತಾ ಹೋಗ್ತಾನೆ. ಭಯದ ಒಳಗಡೆ, ಆತಂಕದ ಒಳಗಡೆ ಸನ್ನಿವೇಶಗಳನ್ನು ಸೃಷ್ಟಿ ಮಾಡ್ಕೊಳ್ತಾ ಹೋಗ್ತಾನೆ. ಅದಕ್ಕೆ ಕಾರಣ ನಾವು ಪದೇ ಪದೇ ಅದೇ ಚಿತ್ರಣವನ್ನು ತೋರಿಸಿದಾಗ. ನೀ ಎಲ್ಲ ನೋಡಿದೀಯ ಅದನ್ನ? ನಾನು ತಗ್ದು ನೋಡಿದೆ ಅಂದ್ರೆ ಅಂಜಾದ ನಂಗೆ ಆ ಚೀಲದೊಳಗಿತ್ತಲ್ಲ ಅನುಮಾನ, ಹಿಂಗ್ ಕುಬ್ರು ಕುಬ್ರ ಇತ್ತಲ್ಲ,
ಅದು ಅನುಮಾನ ಆಯ್ತು ನಂಗೆ. ಓ ಇದಕ್ಕೆ ಬೇಕಷ್ಟೇ ಐತೆ, ಇವ್ರು ಎಷ್ಟು ದೇಶ ಹಾಳು ಮಾಡ್ತಾರೆ. ನೀ ಅದನ್ನ ನೋಡಿದ್ಯಾ ಒಂದವರ ಅವನ್ನ ನೋಡ್ಲಪ್ಪ ನಾನು ಟಿ ವಿ ಒಳಗೆ ನೋಡಿದ್ರೆ ಸಿಮ್ಮರ್ಗಳು ಅಡ್ಡ ಬಾಕ್ಸ್ ಒಳಗೆ ದೊಡ್ಡದೊಂದು ಇರುತ್ತೆ ದೊಡ್ಡದು, ಆ ಬಾಕ್ಸ್ ಒಳಗೆ ಬಾಯಿ ಮುಚ್ಚಿಡ ತೆಗ್ದ ತೆಗ್ದ ಬಿಟ್ಟ ಬಾಯಿ ಕಳೆದಂಗೂ ಹೋಗ್ತಾ. ಓ ಹಂಗೆ ಕೊರೋನಾ ಬಂದಿದೆ, ಕೊರೋನಾದಿಂದ ಹೇಗೆ ಪಾರಾಗಬೇಕು, ಅಂತರವನ್ನು ಹೇಗೆ ಕಾಪಾಡಿಕೊಳ್ಬೇಕು, ಜೀವವನ್ನು ಹೇಗೆ ಉಳಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಪಾಸಿಟಿವ್ ಥಾಟ್ಸನ್ನು, ಪಾಸಿಟಿವ್ ಸನ್ನಿವೇಶಗಳನ್ನು ಮತ್ತು ಧೈರ್ಯದ ಸನ್ನಿವೇಶಗಳನ್ನು ಮನಸ್ಸಿಗೆ ಕೊಡಬೇಕಾಗಿದೆ. ಭಯದ ವಾತಾವರಣವನ್ನು ಬಿಟ್ಟು ನಾವು ಈಗೆಲ್ಲ ಬದುಕಬೇಕು, ಬದುಕನ್ನು ಕಟ್ಟಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಪದೇ ಪದೇ ಹೇಳಿದಾಗ ಎಂಥ ದುರ್ಬಲ ಮನಸ್ಸು ಕೂಡ ಅದರಿಂದ ದೂರ ಇದ್ದು ತನ್ನ ಬದುಕನ್ನು ಜೀವವನ್ನು ಉಳಿಸ್ಕೊಳ್ತಾನೆ. ಇಂತಹ ಪಾಸಿಟಿವ್ ಹೇಳಿಕೆಗಳನ್ನು, ಪಾಸಿಟಿವ್ ಚಿತ್ರಣಗಳನ್ನು ಜನರಿಗೆ ತೋರ್ಪಡಿಸಬೇಕಾಗಿದೆ. ಭಯ ಮತ್ತು ಆತಂಕ, ಖಿನ್ನತೆ, ಪ್ಯಾನಿಕ್ ಡಿಸಾರ್ಡರ್ಗೆ ಒಳಗಾಗುವಂಥ ಸನ್ನಿವೇಶಗಳನ್ನು ನಾವು ಸೃಷ್ಟಿ ಮಾಡಬಾರ್ದು ಅನ್ನೋದು ನನ್ನ ಮನವಿ. ಈ ವಿಡಿಯೋಗಳು ಮನರಂಜನೆಗೋಸ್ಕರ ಅಲ್ಲ, ಜನಜಾಗೃತಿಗಾಗಿ. ಈ ವಿಡಿಯೋಗಳಿಂದ ಎಷ್ಟೋ ಜನರು ಜೀವ ಉಳಿಸಿಕೊಂಡಿದ್ದಾರೆ, ಎಷ್ಟೋ ಮೋಸಗಾರರ ಬಣ್ಣ ಬಯಲಾಗಿದೆ. ನನ್ನ ಇಡೀ ಪ್ರಾಣವನ್ನು ಒತ್ತೆ ಇಟ್ಟು ಈ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ನೀವು ಮಾಡಬೇಕಾದ ಇಷ್ಟೇ, ಈ ವಿಡಿಯೋಗಳನ್ನು ನೀವು ನೋಡಿದ್ದಲ್ಲದೆ ಮನೆ ಮನಗಳಿಗೆ ಹಳ್ಳಿಗಳಿಗೆ ಕಳಿಸ್ಕೊಡ್ಬೇಕಾಗಿದೆ. ನನ್ನ ಹೋರಾಟದೊಂದಿಗೆ ನೀವು ಕೈ ಜೋಡಿಸಿ. ನಮಸ್ಕಾರ.